ನಮಸ್ಕಾರ ವೀಕ್ಷಕರೇ, ಪವರ್ ಟಿವಿಯ ವಿಶೇಷ ಯಜಮಾನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಸಿಂಧೂರ. ಸಾಧನೆ ಅನ್ನೋದು ಸಾಧಕನ ಸ್ವತ್ತೇ ಹೊರತು ಮತ್ಯಾರ ಸ್ವತ್ತು ಅಲ್ಲ. ಸಾಧಕನಿಗೆ ಸಾಟಿನೇ ಇಲ್ಲ. ಯಾಕಂತಂದ್ರೆ ಸಾಧನೆ ಮಾಡುವಂತ ಉತ್ಸಾಹದಲ್ಲಿರುವಂತಹ ವ್ಯಕ್ತಿಗೆ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಬದುಕಿನಲ್ಲಿ ಎದುರಾಗುವಂತಹ ಯಾವುದೇ ಕಷ್ಟ ಕಾರ್ಪಣ್ಯಗಳಾಗ್ಲಿ ಅಥವಾ ಎಡರು ತೊಡರುಗಳಾಗ್ಲಿ ಇದ್ಯಾವುದು ಕೂಡ ಮ್ಯಾಟ್ರ್ ಆಗೋದಿಲ್ಲ. ಯಾಕಂತಂದ್ರೆ ಅವನ ಗುರಿ ಬಹಳ ಸ್ಪಷ್ಟವಾಗಿರುತ್ತೆ. ಇವತ್ತಿನ ನಮ್ಮ ಯಜಮಾನಿ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಯಾರವರು, ಅವರ ಸಾಧನೆ ಏನು, ಅವರ ಬದುಕಿನ ಹಾದಿ ನಿಜಕ್ಕೂ ಕೂಡ ಯಾವ ಮಟ್ಟದ ಕಷ್ಟಗಳಿಂದ ಕೂಡಿತ್ತು ಅನ್ನುವಂಥ ಮಾಹಿತಿಯನ್ನ ಮತ್ತು ಆ ಸಾಧಕಿಯ ಬದುಕಿನ ಅನಾವರಣವನ್ನ ಇವತ್ತಿನ ಸಂಚಿಕೆಯಲ್ಲಿ ಮಾಡ್ತಾ ಹೋಗ್ತೀವಿ. ಏನಾಡು ಕಂಡಂತಹ ಶ್ರೇಷ್ಠ ಗಾಯಕಿಯರಲ್ಲೊಬ್ರು, ಜೊತೆಗೆ ಹೆಸರಾಂತ ಕಂಠದಾನ ಕಲಾವಿದೆ ಶ್ರೀಮತಿ ಉಷಾ ಕೋಕಿಲ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ, ಹಾಗಿದ್ರೆ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಉಷಾ ಅವರ ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ ಸಿಂಧೂರೆ. ಹೇಗಿದೆ? ಚೆನ್ನಾಗಿದ್ದೀನಿ. ಬದುಕು ಕೋವಿಡ್ ಕಳೆದ ನಂತರ ಹೇಗಿದೆ? ಹೇಳಕ್ಕೆ ಸಾಧ್ಯ ಇಲ್ಲ ಮೇಡಮ್. ಕೋವಿಡ್ ನಮ್ಮ ತುಂಬ ಜನ ಹೇಳ್ದಂಗೆ ಕೋವಿಡ್ ಕಲಾವಿದರಿಗೆ ಬಂದಿರೋದು. ಕಲಾವಿದರ ಭಾಳ ಹೇಳೋಕ್ಕಾಗಲ್ಲ ಮೇಡಮ್. ನಾವೇ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಇನ್ನು ಸಾಮಾನ್ಯವಾದ ಕಲಾವಿದ್ರ ಬಗ್ಗೆ ಕೇಳಲೇಬೇಡಿ. ಎಷ್ಟೋ ಕಾಲ ಹಿಂದೆ ಹೊರಟೋಗಿದೆ ಅನ್ನೋದೇ ನಮ್ಮ ಒಂದು ಭಾವನೆ ಆಗಿದೆ. ತುಂಬ ಕಷ್ಟ ಆಗಿದೆ ಮೇಡಮ್. ಮ್ಯೂಸಿಕ್ ಫೀಲ್ಡೇ ಬಿಟ್ಟು ಬೇರೆ ಕೆಲಸಕ್ಕೆ ಹೊರಟೋಗಿದ್ದಾರೆ ತುಂಬ. 70% ನಾವು, ನಮಗೆ ಬೇರೆ ಏನೂ ಗೊತ್ತಿಲ್ಲ. ಕಲಾವಿದರಿಗೆ ಕಲೆ ಬಿಟ್ಟರೆ ಏನೂ ಗೊತ್ತಿರಲ್ಲ. ನಾವು ಗೊತ್ತಿಲ್ಲ, ನಮ್ಗೆ ಇನ್ನೇನು ಗೊತ್ತಿಲ್ಲಲ್ಲ. ನಾವು ಇಲ್ಲೇ ಇದ್ದೀವಿ ಸ್ಟ್ರಗಲ್ ಮಾಡಿಕೊಂಡು. ತುಂಬ ಜನ ಬೇರೆ ಕಡೆ ಹೋಗ್ತಾರೆ, ಬೇರೆ 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 ಕೆಲಸಗಳಿಗೆ. ನನಗೆ ಉಷಾ ಕೋಕಿಲ ಅಂತ ನೆನಪಿಸ್ಕೊಂಡ ತಕ್ಷಣ ಮೈಂಡ್ಗೆ ಬರುವಂಥದ್ದು ಒಂದು ಗಾಯಕಿ, ಒಂದು ಇನ್ನೂ ಕೂಡ ಹೈಸ್ಕೂಲ್ ಹುಡುಗಿ ಥರ ಅಥವಾ ಕಾಲೇಜ್ ಹುಡುಗಿ ಥರ ಕಾಣಿಸುವಂಥ ನಿಮ್ಮ ನಿಮ್ಮ ಮಾತುಗಳು ಅಥವಾ ನಿಮ್ಮ ನಗು ಅಥವಾ ನಿಮ್ಮ ಆ ಮಗುವಿನ ಮನಸ್ಸು, ಇದೆಲ್ಲವೂ ಕೂಡ ಉಷಾ ಕೋಕಿಲ ಅಂದ ತಕ್ಷಣ ನನ್ನ ಕಣ್ಮುಂದೆ ಬರುವಂಥ ಚಿತ್ರಣ. ಏನು ಹೇಳ್ತೀರಿ, ಉಷಾ ಕೋಕಿಲ ಅಂದರೆ ಏನು? ಮೇಡಮ್, ನಾನು ತುಂಬ ಮುದ್ದಾಗಿ ಬೆಳೆದಿದ್ದು ನಮ್ಮ ಮನೇಲಿ. ನಮ್ಮಣ್ಣ, ನಮ್ಮ ಸಾಧುಣ್ಣ, ನಮ್ಮ ಲೈಂದ್ರಣ್ಣ, ನಮ್ಮ ಬೆನಡಿ ಅಣ್ಣ ಎಲ್ಲರೂ ಹೇಳೋ ಪ್ರಕಾರ ಅವರು ತುಂಬ ಕಷ್ಟದಲ್ಲಿ ಇದ್ರಂತೆ. ಬಟ್ ನಮ್ಮ ತಾಯಿ ಪ್ರೆಗ್ನೆಂಟ್ ಆಗಿದ್ದಾಗಲೇ ನಾನು ನಮ್ಮ ತಾಯಿ ಹೊಟ್ಟೆಯಲ್ಲಿ ಇದ್ದಾಗಲೇ ನಮ್ಮ ತಂದೆಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತು. ಸೊ ನಾನು ಹುಟ್ಟಿದಾಗಲೇ ನನಗೆ ಆ ಥರ ಏನೂ ಗೊತ್ತಿಲ್ಲ. ಬಟ್ ಹೇಳೋರು ನಮ್ಮ ತಾಯಿ, ತುಂಬ ಕಷ್ಟಪಟ್ವಿ ನಾವು, ತುಂಬ ಕಷ್ಟಪಟ್ಟರು ನಿಮ್ಮಣ್ಣ ಅವರೆಲ್ಲ ಅಂತ ಹೇಳೋರು. ಮತ್ತು ನಮ್ಮಣ್ಣಂದು ಇಂಟರ್ವ್ಯೂ ಎಲ್ಲ ನೋಡುವಾಗ ನಾನು ಇಷ್ಟೊಂದು ಕಷ್ಟಪಟ್ರ ಅಂತ ಅಳ್ತಾ ಇದ್ದೆ. ನಾನು ನನಗೆ ಗೊತ್ತಿಲ್ಲಲ್ಲ ಕಷ್ಟ ಏನಂತ. ಆಮೇಲೆ ನನಗಿನ್ನ ತುಂಬ ದೊಡ್ಡ ದೊಡ್ಡವರು ಇವರೆಲ್ಲರೂ, ಒಬ್ಬೊಬ್ರಿಗೂ ಒಂದು 8 ವರ್ಷ 10 ವರ್ಷ 12 ವರ್ಷ ಆ ಥರ ಚಿಕ್ಕವಳು ನಾನು. ಸೊ ನಾನು ತುಂಬ ಪೆಟ್ಟಾಗಿ ಬೆಳೆದಿದ್ದು ಮನೆಯಲ್ಲಿ. ಸೊ ಕಷ್ಟ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಏನಂತಾರೆ, ನನಗೆ ಜ್ಞಾನ ಅಂತ ಬಂದಾಗಿಂದನೂ ಮನೆಯಲ್ಲಿ ಬರೀ ಮ್ಯೂಸಿಕ್ಕೇ ಕೇಳಿರೋದು ಮ್ಯಾಮ್. ನಾನು, ನಮ್ಮ ತಂದೆ ವೈಲನಿಸ್ಟು, ಪೊಲೀಸ್ ಆಗಿದ್ದರು. ಬಟ್ ಪೊಲೀಸ್ ಕೆಲಸನೂ ಅವ್ರಿಗೆ ವೈಲನ್ನು ಇಂದನೇ, ವೈಲನ್ನು ಎಲ್ಲೋ ನುಡಿಸ್ತಾ ಇದ್ರಂತೆ ಫಂಕ್ಷನಲ್ಲಿ. ಆವಾಗ ಒಂದು ಇನ್ಸ್ಪೆಕ್ಟ್ರ್ ನೋಡಿ ಅವ್ರಿಗೆ ಕೆಲಸ ಕೊಟ್ಟಿರೋದು. ಸೊ ನಮ್ಮ ತಾಯಿ ಯಾವಾಗಲೂ ಹಾಡ್ತಾ ಇರೋದು, ನಮ್ಮ ತಂದೆ ನುಡಿಸ್ತಾ ಇರೋದು, ನಮ್ಮ ಸಾಧುವಣ್ಣ ಕೀಬೋರ್ಡ್ ನುಡಿಸ್ತಾ ಇರೋದು. ಅಂದರೆ ಹಾರ್ಮೋನಿಯಂ, ಅವಾಗೆಲ್ಲ ಕೀಬೋರ್ಡ್ ಅಂದರೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ ಯಾರಿಗೂ. ಹಾರ್ಮೋನಿಯಮಲ್ಲೇ ಕಂಪೋಸ್ ಮಾಡ್ತಾ ಇದ್ದಿದ್ದು, ಅದರಲ್ಲೇ ಚೆನ್ನಾಗಿ ಹಾಡ್ತಾ ಇದ್ದಿದ್ದು ಎಲ್ಲರೂ. ಆಮೇಲೆ ನಮ್ಮ ಲೈಂದ್ರಣ್ಣ ಬಂದುಬಿಟ್ಟು ಡೋಲಕ್ ಹಿಡ್ಕೊಂಡು ಕೂತ್ಕೊಳ್ಳೋರು. ನಮ್ಮ ಮೂರನೇ ಅಣ್ಣ ಬೆನಡಿ ಬಂದುಬಿಟ್ಟು ಪರ್ಕ್ಯೂಷನು, ಗಟ್ ಸಿಂಗಾರಿ, ಟೇಪು ಆ ಥರ ಎಲ್ಲ ಇಟ್ಕೊಂಡು ಬರೀ ಮನೇಲಿ ಬರೀ ಹಾಡೇ ಮೇಡಮ್, ಬರೀ ಸಂಗೀತ, ಬರೀ ಸಂಗೀತನೇ, ಇನ್ನೇನೂ ಗೊತ್ತಿಲ್ಲ. ನಮ್ಮ ಸಾಧುಣ್ಣ ಅಂತೂ ಅವಾಗ ಟಾಪ್ ಮೋಸ್ಟ್ ಕೀಬೋರ್ಡ್ ಪ್ಲೇಯರು. ಅವ್ರಿಗೆ ನಾಳೆ ರೆಕಾರ್ಡಿಂಗ್ ನುಡಿಸ್ಬೇಕಲ್ಲ, ಅಟ್ಟೇ ಟೈಮ್ ನುಡಿಸ್ಬೇಕು ಎಲ್ಲರೂ. ಒಬ್ಬ ಒಂದು ತಪ್ಪು ಮಾಡಿದ್ರೂ ಮತ್ತೆ ಮೊದಲಿಂದ ನುಡಿಸ್ಬೇಕಲ್ಲ, ಅದು ನನ್ನಿಂದ ಆಗಬಾರ್ದು ಅನ್ನೋ ಒಂದು ಜ್ಞಾನ ಎಲ್ಲ ಆರ್ಟಿಸ್ಟಲ್ಲೂ ಇತ್ತು. ಸೊ ಅವರು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ ಟಕ್ಕಂತ 1 ಗಂಟೆ 2 ಗಂಟೆಗಿಲ್ಲ ಎದ್ಬಿಟ್ಟು ಹಾರ್ಮೋನಿಯಂ ತಗೊಂಡು ಆ ಬಿಟ್ನ ಪ್ರಾಕ್ಟೀಸ್ ಮಾಡೋದು. ಹಾ, ಮಲ್ಕೊಳ್ಳಪ್ಪ, ಇಲ್ಲಮ್ಮ ನಾಳೆ 7 o'clock ಕಳ್ಸಿಟ್ಟು. ಅದು ಅಶ್ವಥ್ ಸರ್ದು ಅವ್ರು 5:30 ಮನೆಗೆ ಬಂದ್ಬಿಡ್ತಾರೆ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡೋರು. ಸೊ ಆ ಥರ ಸಿಂಧೂರೆ, ಬರೀ ಮ್ಯೂಸಿಕಲ್ಲೇ ನನ್ನ ಲೈಫು ಸ್ಟಾರ್ಟ್ ಆಯಿತು. ಆ ಥರನೇ ಇಲ್ಲಿವರೆಗೂ ಅದು ಹಂಗೆ ಕರ್ಕೊಂಬಂದಿದ್ದೆ, ಬೇರೆ ಫೀಲ್ಡ್ಗೆ ಹೋಗಿಲ್ಲ ನಾನು. ಓಕೆ, ನೀವು ಹೇಳ್ತಾ ಇದ್ರಿ 3 ಜನ ಅಣ್ಣಂದ್ರು ಅಮ್ಮ. ಸೊ ನನ್ನ ಬದುಕಿನಲ್ಲಿ ಅಷ್ಟು ಕಷ್ಟ ನೋಡೋಕ್ಕೆ ಅವಕಾಶ ಆಗಲಿಲ್ಲ, ಯಾಕೆಂದರೆ ಅವರೆಲ್ಲರೂ ಇದ್ದಿದ್ದರಿಂದ ಬಹಳ ಮುದ್ದಾಗಿ ಬೆಳೆದಂಥ ಹೆಣ್ಮಗಳು ಅಂತ ಹೇಳಿ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ, ಮತ್ತು ವಿದ್ಯಾಭ್ಯಾಸ ಆಗಿದ್ದೆಲ್ಲ ಎಲ್ಲಿ? ಮೇಡಮ್, ನಾನು ಚಾಮರಾಜಪೇಟೆ.
ಕೂಡ್ಲಿ ಮಠ ಅಂತ, ಬರೀ ಲಿಂಗಾಯತ್ಸ್. ನಮ್ದು ಒಂದು ಫ್ಯಾಮಿಲಿ ಅಷ್ಟೇ ಅಲ್ಲಿ ಕ್ರಿಶ್ಚಿಯನ್ಸ್. ಸೊ ನಮಗೆ ಫಸ್ಟ್ ಚಿಕ್ಕ ವಯಸ್ಸಿಂದನು ನಮ್ಗೆ ನಾವು ಕ್ರಿಶ್ಚಿಯನ್ ಅಂತ ನಮಗ್ ಗೊತ್ತಿರ್ಲಿಲ್ಲ. ಯಾಕಂದ್ರೆ ದೇವನಾಥ ಚಾಸ್ಟ್ರೀಟ್, ರಾಘವೇಂದ್ರ ಕಾಲೋನಿ, ಕೂಡ್ಲಿ ಮಠ, ಕೆಂಪಾಬುದಿ ಕೆರೆ, ಇದು ನಮ್ ಬೌಂಡ್ರಿ. ಕುಟುಂಬದಲ್ಲೇ ಸಂಗೀತ ಇದ್ದಿದ್ರಿಂದ ಸೊ ನಿಮಗೂ ಕೂಡ ಅದ್ರ ಆಸಕ್ತಿ ಬೆಳೀತು. ಯಾಕೆ ಎಲ್ಲೋ ಒಂದ್ ಕಡೆ ನಾನು ಇದೇ, ಈಗ ನಿಮ್ಮ ಅಣ್ಣ ಎಲ್ಲರೂ ಕಷ್ಟಪಡೋದನ್ನ ನೋಡ್ತಾ ಇದ್ರಿ, ಅಥವಾ ಸರಿಯಾದ ರೀತಿಯಲ್ಲಿ ಪೇಮೆಂಟ್ ಸಿಗ್ತಾ ಇರ್ಲಿಲ್ಲ, ಇದೆಲ್ಲವನ್ನ ನೋಡ್ಕೊಂಡೇ ಬೆಳೆದ್ರಿ, ನಿಮಗೂ ಯಾಕೆ ಅದೇ ಫೀಲ್ಡ್ಗೆ ಹೋಗ್ಬೇಕು ಅಂತ ಅನಿಸ್ತು? ನೋಡಿ, ಅದು ಏನಂತ ಹೇಳಕ್ ಗೊತ್ತಾಗಲ್ಲ ಮೇಡಮ್. ಸಾಧು ಸರ್ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ದಾರೆ ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಬಹಳಷ್ಟು ಕಷ್ಟ ಪಟ್ಕೊಂಡು ಬೆಳೆದಿದ್ದೀವಿ ಅಂತ. ಅದೇನು ಮಹಾನ್ ತಾಯಿ, ನಮ್ಮ ತಾಯಿ ಒಂಥರ ದೇವ್ರು ಅನ್ಸುತ್ತೆ ನಮಗೆ. ಅದು ಹೆಂಗ್ ಅವರು ಮಾಡಿದ್ರು ಮೇಡಮ್ ಗೊತ್ತಿಲ್ಲ, ಯಾರೋ ಹಸಿಟ್ಟು ಕೊಡೋರಂತೆ. ಸೊ ಅದರಲ್ಲಿ ಗಂಜಿ ಮಾಡಿ ಇಟ್ಬಿಟ್ಟಿರೋರು. ಸೊ ಒಂದು ಹೊತ್ತಿಗೆ ಅದು ರೆಡಿ ಇದೆ. ಈಗ ಮಧ್ಯಾಹ್ನ ಬೆಳಗ್ಗೆ ಆ ತಿಂಡಿ ಬಂಡಿ ಎಲ್ಲ ಅದೆಲ್ಲ ಏನು ಗೊತ್ತೇ ಇಲ್ಲ ಬಿಡಿ. ಅದೆಲ್ಲ ಸ್ವಲ್ಪ ಏನೋ ಮೇಂಟೈನ್ ಮಾಡ್ಬೇಕಲ್ಲ, ಸುಮ್ನೆ ಹಾಡು ಹೇಳ್ಕೊಂಡು ಹಾಳೆ ಹೇಳ್ಕೊಂಡು ಮಲಗಿಸ್ತಾ ಇದ್ರಂತೆ ಅವ್ರನ್ನ. ಸೊ ಅವ್ರದ್ರೆ ಮಕ್ಕಳು ಹಸು ಅಂತ ಕೇಳ್ಬಿಡ್ತಾರಲ್ಲ ಅಂತ. ಅವ್ರು ಅಷ್ಟೊಂದು ರಾಗಿ ಗಂಜಿ ಆ ತರ ಗಂಜಿಗಳೇನೋ ಮಾಡ್ಕೊಂಡು ಅವ್ರೇನೋ ಲೈಫ್ ಮಾಡಿದಾರಂತೆ ನನಗೆ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅನ್ಸುತ್ತೆ ಅದನ್ನೆಲ್ಲ ಕೇಳಿದಾಗ ಹುಷಾ ಕೋಕಿಲ್ಲ ಅವ್ರಿಗೆ. ಅದು ಇವರು ಕಲಾವಿದ್ರಾಗೆ ಯಾಕೆ ಇವರು ಕಷ್ಟಪಟ್ರು ಅಂತಾನೆ ಅನ್ನಿಸ್ತಾ ಇತ್ತು ಮ್ಯಾಮ್ ನನಗೆ. ಬಟ್ ನಮ್ಮ ಅಣ್ಣಂದಿರೂ ಅದೇ ಫೀಲ್ಡು. ನಾನು ಗೊತ್ತಿದ್ದು ಹಾಡಕ್ಕೆ ಬೀಳ್ತಾರಂತಾರಲ್ಲ, ಅದೇನೋ ಸೆಳೆತ ಅದ್ರ ಮೇಲೆ. ಮತ್ತೆ ಬರೀ ಹಾಡುಗಳನ್ನ ಕೇಳಿ ಕೇಳಿ ಇನ್ನೊಂದು ಜಾಗಕ್ಕೆ ಹೋಗಿ ಏನು ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿನೋ ಇಲ್ಲ ನಮ್ಮ ಮೈಂಡ್ಗೆ ಅದು ಬರಲೇ ಇಲ್ಲ ಮೇಡಮ್. ಈ ಥರ ನಾವು ಪಟ್ಟ ಕಷ್ಟ ಹಂಗಿಂಗಲ್ಲ, ಅರ್ಧ ಪ್ರೋಗ್ರಾಮ್ ಮಾಡಿರ್ತೀವಿ, ಫುಲ್ ಮಳೆ ಬಂದ್ಬಿಟ್ಟಿರುತ್ತೆ, ಅವ್ರಷ್ಟೇ ಆರ್ಟಿಸ್ಟ್ ಪೇಮೆಂಟ್ ಅಡ್ವಾನ್ಸ್ ಸಮೇತ ಹಂಗೆ ನಿಲ್ಲಿಸ್ಬಿಡ್ತಾರೆ. ಕಲಾವಿದ್ರೆ ಕಲಾವಿದ್ರಿಗೆ ಎಲ್ಲೋ ಒಂದ್ ಕಡೆ ಒಂಥರ ಮುಳ್ಳಾಗ್ತಿದಾರೆ ಅಂತ ಅನ್ಸಲ್ವಾ ನಿಮಗೆ? ಮುಳ್ಳ ಮೇಡಮ್, ಏನ್ ಹೇಳ್ತೀರಿ, ಮುಳ್ಳಿನ ಹಾಸಿಗೆ ಆಗ್ಬಿಡ್ತಾರ ಅವರು. ದೇವರಾಣೆ, ಇವಾಗ ಒಂದು ಕಡೆ ಇರತ್ತೆ, ಇವ್ರು ಮಾಡಿರ್ತಾರ ಅನ್ಕೊಳ್ಳಿ, ಈಗ ನನ್ಗೆ ನೀವು ಪ್ರೋಗ್ರಾಮ್ ಕೊಟ್ಟಿದ್ದೀರಾ, ಆ ಪಾರ್ಟಿನೇ ನನ್ನ ಕೇಳ್ತಾರೆ ಮೇಡಮ್ ನೆಕ್ಸ್ಟ್ ಇಯರು ಯಾರಿಗಾದ್ರೂ ಸಜೆಸ್ಟ್ ಮಾಡಿ ಅಂತ. ನಾನು ಒಳ್ಳೆ ಮನ್ಸಿದ್ರೆ, ನಾನು ಒಳ್ಳೆಯವಳಾಗಿದ್ರೆ ನಾನು ಮಾಡ್ತೀನಿ. ಬಟ್ ನಮ್ಮ ಕಲಾವಿದರಲ್ಲಿ ಬೇರೆ ಥರ ಏನೋ ಮನಸ್ಸಿದೆ ಅವ್ರಿಗೆ, ಯಾಕಂತ ನನಗೆ ಇದುವರೆಗೂ ಗೊತ್ತಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿದ್ದಿದ್ರೆ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಓಕೆ, ಇಷ್ಟೆಲ್ಲ ಮಾತುಗಳನ್ನ ಕೇಳುವಾಗ ಉಷಾ ಅವ್ರ ಬಾಯಿಂದ ಒಂದು ಒಳ್ಳೆ ಹಾಡನ್ನ ಕೇಳಬಹುದು? ಅಯ್ಯೋ ಖಂಡಿತ, ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳಲೇಬೇಕು. ನಮ್ಮ ಪುನೀತ್ ಅವ್ರನ್ನ ನಾವು ಕಳ್ಕೊಂಡ್ವಿ. ಖಂಡಿತವಾಗ್ಲು. ಅವ್ರು ನನ್ನ ಚೈಲ್ಡ್ ಫ್ರೆಂಡ್ ಅಂದ್ರೆ ನೀವು ನಂಬಲ್ಲ. ಅಂದ್ರೆ ಚೈಲ್ಡ್ ಫ್ರೆಂಡ್ ಅಂದ್ರೆ ಒಂದೇ ಸ್ಕೂಲ್ ಆ ತರ ಅಲ್ಲ. ನಾನು ಒಂದು ಮುತ್ತಿನ ಕತೆ ನನ್ನ ಲೈಫ್ ಎಂಟ್ರಿ ಏನಂದ್ರೆ, ನಮ್ಮ ತಾಯಿ ಸಿಂಗರ್ ಅಲ್ವಾ, ಅವರು ಫಿಲ್ಮ್ ಅಲ್ಲೆಲ್ಲ ಕೋರಸ್ ಎಲ್ಲ ಹಾಡ್ತಾ ಇದ್ರು, ಟ್ರ್ಯಾಕ್ ಎಲ್ಲ ಹಾಡ್ತಾ ಇದ್ರು. ಅವಾಗ ಒಂದು ಒಂದು ಮುತ್ತಿನ ಕತೆನಲ್ಲಿ ನಮ್ಮ ತಾಯಿ ಕೋರಸ್ ಎಲ್ಲ ಹಾಡ್ತಾ ಇದ್ದಾರೆ. ಆ ಟೀಮ್ ಅಲ್ಲಿ ಅವ್ರು ಹೇಳಿದ್ದಾರೆ, ಚಿಕ್ಕ ಮಕ್ಕಳದೊಂದು ಸಾಂಗ್ ಇದೆ ಅಲ್ಲ, ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ಅದನ್ನ ಇವರೇ ಹಾಡಿದ್ದಾರೆ, ದೊಡ್ಡವರೇ ಹಾಡಿದ್ದಾರೆ ವಾಯ್ಸ್ ಚೇಂಜ್ ಮಾಡ್ಕೊಂಡು. ಶಂಕರ್ ನಾಗ್ ಅವ್ರಿಗೆ ಒಪ್ಪಿಲ್ಲ, ಅವ್ರಿಗೆ ಡೂಪ್ಸ್ ಎಲ್ಲ ಇಷ್ಟ ಆಗಲ್ಲ, ಅವ್ರು ಏನಿದ್ರು ಒರಿಜಿನಲ್. ಅದಕ್ಕೆ ಅವ್ರು ಹೇಳಿದ್ದಾರೆ, ಯಾಕೆ ಇಲ್ಲಿ ಹಾಡ್ತಾರಲ್ಲ ಸಿಂಗರ್ಸು, ಅವ್ರ ಮಕ್ಕಳು ಹಾಡ್ಬೋದಲ್ಲ, ಅವರು ಯಾರು ಹಾಡಲ್ವಾ ಅಂತ. ಎಲ್ರಿಗೂ ಮಕ್ಕಳಿದ್ರು, ಸರ್ ನಮ್ಮ ತಾಯಿ ನನ್ನ ಮಗಳಿದ್ದಾಳೆ ಹಾಡ್ತಾಳೆ, ಹಾಗಾದ್ರೆ ಕರ್ಸಿ ಅಂತ. ಅವಾಗ ಅರೇಂಜರ್ ಬಂದ್ಬಿಟ್ಟು ವೈಲನ್ ಚಂದ್ರು ಅಂತ, ಅವರು ಆಯ್ತು ಅಂತ ಮನೆಗೆ ಬಂದು ಆಟೋಲ್ ಕೂಡಿಸಿ ನಮ್ಮನ್ನು ಕರ್ಕೊಂಬಂದ್ರು. ಅವಾಗ ನನಗೆ 6 ಇಯರ್ಸು. ಅದು ಒಂದು ಎರಡು ಮೂರು ನಾಲ್ಕು ಹಾಡಬೇಕು, ಎಲ್ಲ ಪ್ರಾಕ್ಟೀಸ್ ಎಲ್ಲ ಕೊಟ್ಟರು. ನಾವು ಎಲ್ಲ ನಿಂತ್ಕೊಂಡ್ವಿ ಮೈಕ್ ಮುಂದೆ, ಹಾಡಿ ಹಾಡಿದ್ವಿ ಒಂದು ಎರಡು ಮೂರು ನಾಲ್ಕು. ಆಮೇಲೆ ಅವರು ರಾಜ್ಕುಮಾರ್ ಸರ್ ಕೇಳ್ತಾರೆ, ಮೂರಿದು ನಾಲ್ಕಿದು ನಾಲ್ಕೇ ಮುತ್ತುಗಳು ಅಂದಿದ ತಕ್ಷಣ ನಗಬೇಕು. ನಮ್ಗೆಲ್ಲಿ ಆ ಥರ ಎಲ್ಲ ಬರುತ್ತೆ ಪಟ್ ಅಂತ ನಗಕ್ಕೆ, ಮೂರಿದು ನಾಲ್ಕಿದು ನಾಲ್ಕೇ ಮುತ್ತುಗಳು ಟೇಕ್ ಓಕೆ ಆಗಿಲ್ಲ ತಿರ್ಗಾ ಫಸ್ಟಿಂದ. ಏಯ್ ಪಾಪ ಮಕ್ಕಳು ಗೊತ್ತಾಗ್ತಾ ಇಲ್ಲ, ಏನ್ರಪ್ಪ ನೀವ್ ಹಿಂಗ್ ಮಾಡ್ತಾ ಇದ್ರ, ನಗು ಮಾತ್ರ ಬರ್ತಾ ಇಲ್ಲ ನಮ್ಗೆ, ಏನ್ ಮಾಡೋದು ಏನ್ ಮಾಡೋದು ಅಂತ. ಕೊನೆಗೆ ಶಂಕರ್ನಾಗ್ ಏನ್ ಮಾಡಿದ್ರು, ಒಬ್ಬೊಬ್ರು ಮಕ್ಕಳ ಹತ್ರ ನಾವು ಹಿಂದೆಗಡೆ ನಿಂತ್ಕೊಳ್ಳೋಣ, ಮೂರಿದು ನಾಲ್ಕಿದು ನಾಲ್ಕೇ ಮುತ್ತುಗಳು ಅಂದಿದ ತಕ್ಷಣ ಫುಲ್ಲು ಚಕ್ಳುಗಳು ಕೊಟ್ಬಿಡೋಣ, ಅವ್ರು ನಕ್ಬಿಡ್ತಾರೆ ಅಂತ. ಆ ತರ ಕೊಟ್ಟು ನಗು ಬಂದಿರೋದು ಮೇಡಮ್, ಅದು ನ್ಯಾಚುರಲ್ ಆಗಿ ನಮಗ್ ಗೊತ್ತಿಲ್ಲ ಅವ್ರ ಹಿಂದೆ ನಿಂತಿರೋದು. ಅವರು ಹಿಂಗ್ ಆಡಿದ ತಕ್ಷಣ, ಅವರು ಚಕ್ಳುಗಳು ಕೊಟ್ಟಿದ ತಕ್ಷಣ ಜೋರಾಗಿ ನಕ್ಬಿಟ್ಟಿದೀವಿ ನಾವು. ಶಂಕರ್ನಾಗ್ ಅವ್ರು ಯಾವ್ದೇ ಕಾರಣಕ್ಕೂ ಕುತ್ಕೊಳ್ಳಲ್ಲ, ಕೂತಿರೋದೇ ನೋಡಿಲ್ಲ ನಾವು, ಓಡಾಡ್ತಾನೆ ಇರ್ತಾರ ಅವ್ರು. ಅವ್ರು ಓಡಾಡ್ತಾನೆ ಇದ್ರು, ಅನಂತ್ ನಾಗ್ ಸರ್ ಇದ್ರು, ಎಲ್ಲ ಇದ್ರು. ಸರ್ ನಾವೇನ್ ಮಾಡಿದ್ವಿ, ನಮ್ಗೆ ರಾಜ್ಕುಮಾರ್ ಅಂದ್ರೆ ಆ ಏಜ್ ಅಲ್ಲಿ ನಮ್ಗೇನ್ ಗೊತ್ತು ಅಲ್ವಾ. ಅವರು ಕೂತಿದ್ರು, ನಮ್ಗೆ ಜಾಗ ಇಲ್ಲ ಅಲ್ಲಿ ಕೂತ್ಕೊಳ್ಳಕ್ಕೆ,
ನಾನೇನ್ ಮಾಡಿದೆ, ಹೋಗಿ ರಾಜ್ಕುಮಾರ್ ಅವ್ರ ಮೇಲೆ ತೊಡೆ ಮೇಲೆ ಕೂತ್ಕೊಂಡೆ. ಏ ಬಾಪುಟ್ಟಿ ಬಾಪುಟ್ಟಿ ಅಂತ ಅವ್ರು ಹಿಂಗೆ ತಪ್ಕೊಂಡು ನನ್ನ ಕೂತ್ಕೊಂಡಿದ್ರು. ನಮ್ಮಮ್ಮ ಬಂದ್ಬಿಡು ಬಂದ್ಬಿಡು ಅಂತ ಇದ್ದಾರೆ. ನಾನು ಯಾಕೆ ಕರಿತಾ ಇದ್ದಾರೆ ನಮ್ಮಮ್ಮ, ನಾನು ಆರಾಮ ಕೂತಿದ್ದೀನಲ್ಲ ಇಲ್ಲಿ ಅಂತ. ನಾನು ಅಷ್ಟು ಬೇಗ ಒಬ್ರು ಬಂದ್ರು, ಯಾರು ಅಂದ್ರೆ ಅವರೇ ಇವ್ರ ಅಪ್ಪು ಪುನೀತ್ ಅವರು. ನಮ್ಮ ಪಪ್ಪನ ಮೇಲೆ ಯಾಕೆ ಕೂತಿದ್ದೆ ನೀನು, ಹೇಳು 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 ಅಂತ. ನನಗೆ ಈ ಹುಡುಗ ಯಾಕೆ ನನ್ನ ಕರೀತಾ ಇದ್ದಾರೆ ಅಂದ್ಬಿಟ್ಟು ಅವ್ರು ನನ್ನನ್ನು ಗಟ್ಟಿಗೆ ಇಟ್ಕೊಂಡಿದ್ದಾರೆ. ನಾನು ಅವ್ರನ್ನ ಇಟ್ಕೊಂಡು ಕೂತಿದ್ದೀನಿ, ಅವರು ಎಳಿತಾ ಇದ್ದಾರೆ ಲಿಟ್ರಲಿ. ನಮ್ಮ ಪಪ್ಪ ಇಳಿ ನೀನು ಕೆಳಗೆ ಅಂತ ಎಳೆದು ನನ್ನ ಕೆಳಗೆ. ಅವರು ಬೇಡಪ್ಪ ಹಂಗೆಲ್ಲ ಮಾಡಬಾರ್ದು ಪಪ್ಪ ಮಗು ಅದು ಬಿಡು ಬಿಡು ಅಂತ. ಇಲ್ಲ ನಾನು ಕೂತ್ಕೊಬೇಕು, ಅವ್ರು ಯಾರು ಕೂತಿರೋದು ಹಂಗೆಲ್ಲ ಹೇಳ್ಬಾರ್ದಪ್ಪ. ಅಲ್ಲಿ ಇಡೀ ಇವರೇ ನಗ್ತಾ ಕೂತ್ಕೊಂಡಿದ್ದಾರೆ. ಕೊನೆಗೆ ಶಂಕರ್ನಾಗ್ ಅವ್ರು ಬಂದು ನಾನು ಫುಲ್ಲು ಅಳಕ್ಕೆ ಶುರು ಮಾಡಿಬಿಟ್ಟೆ ಬಿದ್ದುಬಿಟ್ಟು. ಆಮೇಲೆ ಅವರು ನಮ್ಮನ್ನು ಕರ್ಕೊಂಡೋಗಿ ಚಾಕ್ಲೇಟ್ ಎಲ್ಲ ಕೊಡಿಸಿ. ಆ ಥರ ಒಂದು ಇನ್ಸಿಡೆಂಟು ನಾನು ಪೃಥ್ವಿ ರೀರೆಕಾರ್ಡಿಂಗ್ನಲ್ಲಿ ಅವ್ರಿಗೆ ಡೈರೆಕ್ಟಾಗಿ ಹೇಳಿದೆ. ಓಕೆ ಸರ್, ನೀವು ಹಿಂಗೆ ಮಾಡಿದ್ರಿ ನನಗೆ ಒಂದು ಮುತ್ತಿನ ಕಥೆಯಲ್ಲಿ ಅಂತ. ಹೌದೇನ್ರಿ, ನಂಗೆ ನಿಜವಾಗ್ಲೂ ಜ್ಞಾಪಕ. ನಾನು ಹೇಳಿದೆ ಸರ್ ನನಗೆ ಆ್ಯಕ್ಚುಲಿ ಸ್ವಲ್ಪ ಮರುವು ಇದೆ, ಆದರೆ ಈ ಇನ್ಸಿಡೆಂಟ್ ಮಾತ್ರ ಅಲ್ಲಿ ಎಷ್ಟು ಜನ ವರ್ಕ್ ಮಾಡಿದಾರೋ ಅಷ್ಟು ಜನಕ್ಕೂ ಗೊತ್ತಿರೋ ಅಂಥದ್ದು ಸರ್ ಇದು. ನೀವು ನನ್ನನ್ನು ಆ ಥರ ಮಾಡಿದ್ರಿ ಸರ್, ಒಂದು ನಿಮಿಷನೂ ನಿಮ್ಮ ಅಪ್ಪ ಮೇಲೆ ನನಗೆ ಇಲ್ಲ, ನಮ್ಮ ತಂದೆ ಮೇಲೆ ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಅಟ್ಯಾಚ್ಮೆಂಟು, ಆಮೇಲೆ ನಾನು ನಮ್ಮ ತಾಯಿ ಅಟ್ಯಾಚ್ಮೆಂಟು ನನಗಿದ್ದಿದ್ದು ಮಾಡಿರ್ತೀನಿ ನಾನು. ಓಕೆ, ಯಾವ ಗೀತೆಯನ್ನು ಹಾಡ್ತೀರಿ? ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಈ ಹಾಡು ಎಷ್ಟು ಅರ್ಥವನ್ನು ಕೊಡುತ್ತೆ ಬದುಕಿನಲ್ಲಿ ಅಂತಂದರೆ, ಈ ಬದುಕ್ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ ಅಂತ ಗೊತ್ತಿದ್ರು ಕೂಡ ಕಾಣದೇ ಇರೋ ಕಡಲಿಗೆ ನಮ್ಮ ಮನಸ್ಸು ಯಾವಾಗಲೂ ಹಂಬಲಿಸ್ತಾ ಇರುತ್ತಂತೆ. ಖಂಡಿತ ಮೇಡಮ್ ಅಲ್ವಾ? ಯಾರು ನಿಮ್ಮ ಬದುಕಿನಲ್ಲಿ ಬಹಳ ನೊಂದ್ಕೊಂಡು ಆ ಘಟನೆಯನ್ನು ನೆನೆಸ್ಕೊಂಡ್ರೆ ನನಗೆ ತಡೆಯೋಕ್ಕಾಗಲ್ಲ ಅನ್ನುವಂಥ ಘಟನೆ ಯಾವುದಾದ್ರೂ ಇದೆಯಾ? ಖಂಡಿತ ಇದೆ ಮೇಡಮ್. ಯಾವುದು? ಅದು ನಮ್ಮ ತಾಯಿ ತಂದೆ. ಯಾಕಂದರೆ ನಾನು ಆಮೇಲೆ ಸಿಂಗಲ್ ಪೇರೆಂಟು. ನನ್ನ ಎರಡನೇ ಮಗನಿಗೆ ಒಂದು ವರ್ಷ ಇರಬೇಕು, ಅವಾಗ ನಮ್ಮ ತಾಯಿ ತಂದೆ ನನಗೆ ಸಪೋರ್ಟಾಗಿ ನಿಂತ್ಕೊಂಡ್ರು. ಸಂಗೀತ ಇದೆ ನಿನ್ನ ಜೊತೆ, ನೀನು ಏನು ಎದುರಂಗಿಲ್ಲ, ನೀನು ಯಾರನ್ನೂ ಏನು ಡಿಪೆಂಡ್ ಆಗೋಂಗಿಲ್ಲ, ಸಂಗೀತ ನಿನಗೆ ಸಾಥ್ ಕೊಡುತ್ತೆ, ಅದು ಕಷ್ಟ ಕೊಡ್ಬೋದು ಬಟ್ ನಿನಗೆ ಕೈ ಹಿಡಿದ್ರೆ ನೀನು ಎಲ್ಲೋ ಹೊರಟೋಗ್ತೀಯ ಅಂತ. ನಾನು ಇವಾಗ ಬರೀ ಸಿಂಗಿಂಗ್ ಅಲ್ಲ ಮೇಡಮ್, ನಾನು ಆ್ಯಕ್ಟಿಂಗೂ ಇಳಿದ್ಬಿಟ್ಟಿದ್ದೀನಿ. ಕೆ ಬಿ ಕೆಂಪಣ್ಣ ಅಂತ ಕಾಮಿಡಿಯನ್ ರೋಲ್ ಮಾಡಿದ್ದೀನಿ, ನಾಲ್ಕೈದು ಮೂವಿ ಸೈನ್ ಮಾಡಿದ್ದೀನಿ. ಸೊ ಅಂದ್ರೆ ನಾವು ಇದರಲ್ಲೇ ಸುತ್ತಣ್ಣ ಅಂತ. ಅಂದ್ರೆ ನಾನು ಹೇಳೋದು, ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಎಷ್ಟು ಗಟ್ಟಿಯಾಗಬೇಕಾದ್ರು ನಿಂತ್ಕೊಳ್ತಾಳಲ್ಲ. ಖಂಡಿತ ಮೇಡಮ್, ಅವ್ರಿಗಿರೋ ಶಕ್ತಿ ತುಂಬ ಜಾಸ್ತಿ ಮೇಡಮ್. ನಮ್ಮ ತಾಯಿ ಅವಾಗಿಂದ ನನ್ನ ಜೊತೆ ನಿಂತ್ಕೊಂಡ್ರು. ಅವಾಗಿಂದ ನನ್ನ ಎರಡನೇ ಮಗನಿಗೆ 15 ವರ್ಷ ಆದಾಗ ನಮ್ಮ ತಾಯಿ ಅವ್ರಿಗೆ ಲಂಗ್ಸ್ ಪ್ರಾಬ್ಲಮ್ ಆಗಿ ಕ್ರಮೇಣ ದಿನೇ 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 ಅವರು ಹಂಗೇ ನನ್ನ ಬಿಟ್ಟು ಹೋಗೋ ಒಂದು ಪರಿಸ್ಥಿತಿ ಬರ್ತಾನೇ ಇತ್ತು. ನಾವು ಕರ್ಕೊಂಡೋಗೋದು ವಿಕ್ರಮ್ ಹಾಸ್ಪಿಟ್ಲಿಗೆ, ಅಡ್ಮಿಟ್ ಮಾಡೋದು, ಐ ಸಿ ಯುಲ್ಲಿ ಇರೋದು, ಬರೋದು, ನಾನು ಅಲ್ಲೇ ಇರೋದು, ಹಿಂಗೆ ನಡೀತಾನೇ ಇತ್ತು. ಒಂದು ಫೈನ್ ಡೇ ಅವ್ರಿಗೆ ನಿಮಗೆ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್, ತುಂಬ ಜನಕ್ಕೆ ಅವರು ಹೋಗೋದು ಗೊತ್ತಾಗ್ಬಿಡತ್ತೆ. ಹೌದು, ತುಂಬ ಜನಕ್ಕೆ ಗೊತ್ತಾಗ್ಬಿಡತ್ತೆ ಅವರು ಪ್ರಾಣ ಹೋಗುತ್ತೆ ಅಂತ ಗೊತ್ತಾಗತ್ತೆ ಅವ್ರಿಗೆ. ಅವತ್ತು ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದೀನಿ, ಚನ್ನಗಿರಿ ಪ್ರೋಗ್ರಾಮು ಬಂದಿದ್ದೀವಿ. ನಮ್ಮ ತಾಯಿಗೋಸ್ಕರ ನಾನು ಇಡ್ಲಿ ತರಕ್ಕೆ ಹೋಗಿದ್ದೆ. ನಮ್ಮ ಸಾಧು ಅಣ್ಣ ಮನೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾರಂತೆ, ಅವ್ರು ಬೇರೆ ಏನೋ ಫಂಕ್ಷನ್ಗೆ ಹೋಗ್ಬೇಕು, ಬಟ್ ಅವ್ರಿಗೆ ನಮ್ಮ ತಾಯಿ ಏನೋ ಕರೀತಾ ಇರೋ ಥರ ಆಗ್ತಾ ಇದೆಯಂತೆ ನೋಡಿ.
ಅವ್ರು ಯಾವತ್ತು ಬೆಳಬೆಳಗ್ಗೆ ನಮ್ಮನೆಗೆ ಬಂದವರೇ ಅಲ್ಲ, ಅಂದರೆ ಬರ್ತಾರೆ ಮಧ್ಯಾಹ್ನ ನೈಟು ಆ ಥರ ಬರ್ತಾರೆ. ಅವತ್ತು ಅವ್ರು ಬಂದುಬಿಟ್ಟಿದ್ದಾರೆ ನಮ್ಮನೆಗೆ. ನಾನು 10 ಗಂಟೆಗೆ ಇಡ್ಲಿ ತರೋಕೆ ಹೋಗಿದ್ದೀನಿ, ಎಲ್ಲಿದೆ ಔಷಾ? ನಾನು ಇಡ್ಲಿ ತಗೋತಾ ಇದ್ದೀನಿ ಸರ್. ಬೇಗ ಬಾ. ಅಲ್ಲ ಸಾಧೋಣ, ನಾನು ಅಲ್ಲಿ ನಮ್ಮನೆ ಹತ್ರ ಇಡ್ಲಿ ತಗೊತಾ ಇದ್ದೀನಿ. ನಾನು ನಿಮ್ಮ ಅಲ್ಲೇ ಇದ್ದೀನಿ ಬಾ ಉಷಾ, ಮನೇಲಿದ್ದೀನಿ. ಅಮ್ಮ ಯಾಕೋ ಸುಸ್ತಾಗ್ತಾ ಇದ್ದಾರೆ, ಬಾ ಉಷಾ. ಅಲ್ಲೇ ಬಿಸಾಕು, ಅಲ್ಲಿಂದ ಎದ್ದು ಬಿದ್ದು ಓಡಿ ಬಂದೆ. ಯಾಕಣ್ಣ, ಯಾಕೆ ಏನಾಯಿತು ಈ ಥರ ಉಷಾ, ಈ ಥರ ಅಮ್ಮ ಯಾಕೋ ತುಂಬ ಕಷ್ಟ. ಸರಿ ಆಯಿತು, ನೀನು ಆ್ಯಂಬುಲೆನ್ಸ್ ಕೇಳಿಬಿಡು, ಕರ್ಕೊಂಡು ಹೊಟ್ಟೋಗೋಣ ನಾವು ವಿಕ್ರಮ್ ಹಾಸ್ಪಿಟ್ಲಿಗೆ. ಹಾಂ, ನಮ್ಮಮ್ಮ, ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ, ನಮ್ಮಮ್ಮ ಇಲ್ಲಿ ಕೈ ಹಿಡ್ಕೊಂಬಿಟ್ರು ನನ್ನ. ನೀನು ಹೋಗ್ಸ ಅದು ಹುಷಾರಿರಲಿ. ನಮ್ಮ ತಾಯಿಗೆ ಆಕ್ಸಿಜನ್ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಆಕ್ಸಿಜನ್ ಅಷ್ಟೇ, ಮನೆಯಲ್ಲೇ ನಮ್ಮ ಸಾಧುವಣ್ಣ ಮಿಷಿನಲ್ಲಿ ಇಸ್ಕೊಟ್ಟಿದ್ರು. ಆಕ್ಸಿಜನ್ ಹೋಗ್ತಾ ಇದ್ದ ನಮ್ಮ ಮನೆ ಹಿಡ್ಕೊಂಡು, ನಮ್ಮ ತಾಯಿ ಹಿಡ್ಕೊಂಡಿದ್ದಾರೆ ನನ್ನ ಕೈ. ನನಗೆ ಗೊತ್ತಿಲ್ಲ, ನನಗೆ ನಾನು ಕಾಮನ್ ಆಗಿದ್ದೀನಿ. ನಾನು ನಮ್ಮ ತಾಯಿ ಕಷ್ಟಪಡ್ತಾ ಇದ್ದಾರೆ ಅದೇ ಟೈಮಲ್ಲಿ ನೋಡಿ ಮೇಡಮ್, ಕರೆಂಟ್ ಹೊಟ್ಟೋಯ್ತು. ನಮ್ಮ ತಾಯಿ ಕಷ್ಟಪಡ್ತಾ ಇದ್ದಾರೆ ಅದೇ ಟೈಮಲ್ಲಿ ನೋಡಿ ಮೇಡಮ್, ಕರೆಂಟ್ ಹೊಟ್ಟೋಯ್ತು. ಕರೆಂಟ್ ಹೊಟ್ಟೋದ್ರೆ ನಿಮ್ಗೆ ಆಕ್ಸಿಜನ್ ಇರುತ್ತಾ? ಇರಲ್ಲ. ನಮ್ಮಣ್ಣ ಅಡ್ವಾನ್ಸ್ ಆಗಿ ನಮ್ಮ ಮನೆಯಲ್ಲಿ UPS ಹಾಕ್ಸಿದ್ದಾರೆ. UPS ಕೈ ಕೊಟ್ಬಿಡ್ತು ಮೇಡಮ್. ಏನನ್ನ ಇದಕ್ಕೇನು ಹೇಳ್ತೀರಿ ನೀವು? ಹಾಂ, UPS ವರ್ಕ್ ಆಗ್ತಾ ಇಲ್ಲ, ಇದು ಆಕ್ಸಿಜನ್ ಸ್ಟಾಪ್ ಆಗೋಗಿದೆ. ನಮ್ಮ ತಾಯಿ ಕೈ ಹಿಡ್ಕೊಂಬಿಟ್ಟಿದ್ದಾರೆ, ಓದಾಡ್ತಾ ಇದ್ದೀನಿ. ನಮ್ಮ ತಾಯಿ ಇದು ತೆಗೆದು ಹಾಕ್ಬಿಟ್ರು ಕೆಳಗಡೆ, ಹಾಕ್ಬಿಟ್ಟು ನೀ ಬಾ ಹುಷಾ ಅಂತ ಹಿಂಗೆ ನನ್ನ ಅಕ್ಕ ಹಿಡ್ಕೊಂಡು ನನ್ನ ಇಲ್ಲೇ ನಮ್ಮ ತಾಯಿ ಇಲ್ಲಿ ಕೂತಿದ್ದಾರೆ, ನನ್ನ ತೋಳ ಮೇಲೆ ಪ್ರಾಣ ಬಿಟ್ಬಿಟ್ರು. ಅದು ಯಾವತ್ತು ನನ್ನ ಲೈಫಲ್ಲಿ ಯಾವತ್ತು ನಾನು ಜೀರ್ಣಿಸ್ಕೊಳ್ಳೋಕ್ಕೂ ಆಗಲ್ಲ ನನಗೆ. ನಮ್ಮ ಕೈಲಿ ಏನೂ ಇಲ್ಲ ಮೇಡಮ್, ನಮ್ಮ ಕೈಲಿ ಏನೂ ಇಲ್ಲ, ನಾವು ತುಂಬ ಝೀರೋಗಳು. ನಾವು ನೋಡಿದಾಗ ನಾವೆಲ್ಲ ಝೀರೋಗಳು. ನೀವು ಹೇಳ್ತಾ ಇದ್ರಿ ನಾನು ಸಿಂಗಲ್ ಪೇರೆಂಟ್ ಅಂತ. ತಾಯಿ ಬಲವಾಗಿದ್ರು, ಹೌದು, ಸಿಂಗಲ್ ಪೇರೆಂಟ್ ಆಗಿತ್ಕೊಂಡು ತಾಯಿ ಆದರೂ ನನ್ನ ಜೊತೇಲಿ ಇದ್ದಾರೆ ಅಂತ ಅಂದ್ಕೊಂಡು ಧೈರ್ಯವಾಗಿದ್ರಿ. ಆ ತಾಯಿಯನ್ನು ನಿಮ್ಮ ತೋಳಲ್ಲೇ ಪ್ರಾಣ ಹೋದಾಗ ಉಷಾ ಅವರ ಮನಸ್ಥಿತಿ ಹೇಗಿತ್ತು? ಹೇಳೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಹುಚ್ಚಿ ಥರ ಓಡ್ತಾ ಇದ್ದೆ ಮೇಡಮ್ ರೋಡಲ್ಲಿ. ನಮ್ಮಣ್ಣ ಹಿಡ್ಕೊಂಡ್ಬಿಟ್ರು, ಹಿಡ್ಕೊಂಡು ಉಷಾ ನೀನು ಹಿಂಗೆಲ್ಲ ಮಾಡಿದ್ರೆ ನಾನೇನಾದರೂ ಆಗೋಗ್ತೀನಿ. ಯಾಕಂದರೆ ನೋಡಿ, ನಮ್ಮ ಸಾಧುವಣ್ಣನ ಕರ್ಕೊಂಬಂದಿದ್ದಾರೆ ನನ್ನ ಜೊತೆಗೆ ನಿಂತ್ಕೊಳ್ಳಿ ಅಂತ. ಇಲ್ಲ ಅಂದಿದ್ರೆ ನಾನು ಯಾವಾಗ ಫೋನ್ ಮಾಡಿ ಅವ್ರು ಯಾವಾಗ ಬಂದು ಅದೆಲ್ಲ ಹೆಂಗಾಗ್ತಾಯಿತ್ತು ಮೇಡಮ್? ಆವಾಗಲೂ ನಮ್ಮ ತಾಯಿ ಪ್ರಾಣ ಹೋದಾಗಲೂ ನಾನು ಒಪ್ಕೊಳ್ಳಲಿಲ್ಲ. ನಮ್ಮ ಅಣ್ಣನಿಗೆ ಹೇಳಿದೆ, ಇಲ್ಲ ನೀನು ತಗೋ, ನೀನು ನನ್ನ ಕಾರ್ ತಗೋ, ನೀನು ಕರ್ಕೊಂಡೋಗ್ಬೇಕು ನನ್ನ ಅಮ್ಮನಿಗೆ ಅಂತ. ಏನೋ ಉಷಾ ನೀನು ಹೇಳಿದ್ದಲ್ಲ, ನಾವು ಅವತ್ತು ನನ್ನ ಮನೆಯಲ್ಲಿ ನಮ್ಮ ಸಿಂಗರ್ ಪ್ರಕಾಶ್ ಅವರು ಯಾವಾಗಲೂ ಪ್ರೋಗ್ರಾಮ್ ಮುಗಿಸ್ಕೊಂಡು ಮೇಡಮ್ ಅವ್ರು ಪೇಮೆಂಟ್ ಎಲ್ಲ ತೊಗೊಂಡು ಹೊಟ್ಟೋಗ್ತಾರೆ ನಮ್ಮ ಆರ್ಟಿಸ್ಟ್ಗಳು. ಅವತ್ತು ಟಿಫನ್ ಮಾಡೋಣ ಬನ್ನಿ ಹಿಂದೆ ಅವರು ಒಂದು ನಮ್ಮ ಜೊತೆನೆ ಇದ್ದರು. ಅವ್ರು ನಮ್ಮ ತಾಯಿನ ಎತ್ಕೊಂಡ್ರು, ಅವ್ರು ಹಂಗೆ ಓಡಿ ಬಂದರು. ಈಚೆ ಕಡೆ ನಮ್ಮದು ಕಾರಿತ್ತು, ನಮ್ಮ ಸಾಧುವಣ್ಣ ಓಡಿಸಿದ್ರು ಕಾರು. ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ, ಕೊನೆಗೆ ನಮ್ಮ ಮನೆ ಹತ್ರನೇ ಅದೇ ಆ್ಯಂಬುಲೆನ್ಸ್ ಕರ್ಕೊಂಬರಕ್ಕೆ ಹೋಗಿದ್ರಲ್ಲ ನಮ್ಮಣ್ಣ, ಅದೇ ಹಾಸ್ಪಿಟ್ಲಲ್ಲಿ ಹೋಗಿ ಅದು ಇದೆಲ್ಲ ಇರುತ್ತಲ್ಲ ಮೇಡಮ್. ಏನೇನೋ ತಾಯಿ ಕಳ್ಕೊಂಡ ಮೇಲೆ ಬದುಕೆಷ್ಟು ಕಷ್ಟ ಆಯಿತು ನಿಮಗೆ? ಹೇಳೋಕ್ಕಾಗಲ್ಲ ಮೇಡಮ್. ಹೆಂಗೆ ಹೇಳಿ, ಇವಾಗ ನಮ್ಗೇನು ಗೊತ್ತಾ, ನಾವೆಲ್ಲೇ ಹೋದ್ರೂ ಏ ಬಿಡಪ್ಪ ನಮ್ಮ ಮಕ್ಕಳಿಗೆ ನಮ್ಮ ತಾಯಿ ನೋಡ್ಕೊತಾರೆ, ನಾವು ಲೇಟಾಗಿ ಬಂದರೂ ನಮ್ಮ ತಾಯಿ ಕೇರ್ ತಗೊಳ್ತಾರೆ. ಏನು ಏನು ಒಂದು ಮಕ್ಕಳಿಗೆ ಏನು ಒಂದು ಆಗದೆ ಇರಂಗೆ ನೋಡ್ಕೊಂಡಂತ ತಾಯಿ ಆಗೋದೇ ನಾನು ಅಂತ ಅನ್ಸಿದ್ಯಾ ನಿಮ್ಗೆ? ಖಂಡಿತ ಮೇಡಮ್. ಯಾಕೆಂದ್ರೆ ಆ ಪ್ಲೇಸು ಆ ಒಂದು ಧೈರ್ಯ ಯಾರು ಕೊಡಲ್ಲ. ವೈಯಕ್ತಿಕ ಬದುಕಲ್ಲಿ ಇದೊಂದು ನೋವಾದ್ರೆ, ಯಾವತ್ತಾದ್ರೂ ಇಂಡಸ್ಟ್ರಿಯಲ್ಲಿ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ, ಸರಿಯಾದ ಒಂದು ಐಡೆಂಟಿಟಿ ಸಿಕ್ಕಿಲ್ಲ ಅಂತ ಅನ್ಸಿದ್ಯಾ? ಹೆಂಗೆ ಮೇಡಮ್, ಮನಸ್ಸಲ್ಲಿರೋದನ್ನ ನೀವು ಮಾತಾಡ್ತೀರಾ? ಯಾವುದು ತುಂಬ ಕಷ್ಟ ಮೇಡಮ್ ಈ ಫೀಲ್ಡಲ್ಲಿ. ನಾವು ಎಷ್ಟು ಚಿಕ್ಕ ವಯಸ್ಸಿಂದನು ಇದೇ ಫೀಲ್ಡಲ್ಲಿ ಇದ್ರೂ ನಮಗೆ ಏನು ಸಿಗಬೇಕು ಅದು ಇವತ್ತುವರೆಗೂ ನನಗೆ ಸಿಕ್ಕಿಲ್ಲ ಮೇಡಮ್. ಯಾತಕ ತುಳಿತ ಯಾಕಂತ ನನಗೆ ಇದುವರೆಗೂ ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ಗೊತ್ತಿರೋ ಪ್ರಕಾರ ನಾನು ನನ್ನ ಕೈಲಿ ಏನೋ ಒಂದು, ನಾನು ಅರೇಂಜರ್ ಆಗಿದ್ದೆ ಹಂಸಲೇಖ ಸರ್ಗೆ, ತುಂಬ ಜನಕ್ಕೆ, ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನಾನು ಅರೇಂಜರ್ ಆಗಿದ್ದೆ. ನನಗೇನಾನು ಅರೇಂಜ್ಮೆಂಟ್ ಬಂತು ಅಂದರೆ ಸಾಕು, ನಮ್ಮವ್ರಿಗೆ ಫಸ್ಟು ಫೋನು, ಏ ನೀನು ಬಾ ಅಂತ. ಯಾಕೆಂದರೆ ನಮ್ಮವರೆಲ್ಲ ಅವತ್ತು ಸಂಪಾದನೆ ಆಗತ್ತಲ್ಲ, ಅವ್ರಿಗೇನೋ ಒಂದು ಆಗತ್ತಲ್ಲ ಅನ್ನೋದು. ಬಟ್ ಆ ಒಂದು ಮನಸ್ಥಿತಿ ಅವ್ರು ಆ ಪ್ಲೇಸಿಗೆ ಬಂದಾಗ ನನಗೆ ಯಾರೂ ಕೊಡಲಿಲ್ಲ. ಇಲ್ಲೊಂದು ಕಡೆ ನಿಮ್ಮನ್ನು ಸೈಡ್ ಲೈನ್ ಮಾಡಿಬಿಟ್ರ ಅಂತ? ಖಂಡಿತ ಮಾಡಿದ್ರಲ್ಲ ಮೇಡಮ್. ನಾನು ಕಲ್ತಿರೋ ಅಂಥ ವಿದ್ಯೆಗೂ, ನನಗಿರೋ ಎಕ್ಸ್ಪೀರಿಯನ್ಸ್ಗೂ, ನಾನು ಇಷ್ಟು ಇನ್ನೂ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಲ್ಲ, ಅದು
ಈ ದೇವ್ರಿಗೆ ಗೊತ್ತು. ಸುಮಾರು ಎಷ್ಟು ವರ್ಷ ಆಯ್ತು ನೀವು ಇಂಡಸ್ಟ್ರಿಗೆ ಬಂದು? ಅದೇ ಮೇಡಮ್, ಈಗ 6 ಇಯರ್ಸ್ಗೆ ನಾನು ಒಂದು ಮೂರ್ತನೇ ಕತೆ ಹಾಡದ್ನ. ಅದಾದ್ಮೇಲೆ ಒಂದು 10 ವರ್ಷಕ್ಕೆ ನನಗೆ 10 ಇಯರ್ಸ್ ಇದ್ದಾಗ ನಮ್ಮ ಸಾಧು ಅಣ್ಣ ಮನೆಯಲ್ಲಿ ನಮ್ಮನ್ನ ಯಾರನ್ನು ನನ್ನನ್ನು ಎಸ್ಪೆಷಲಿ ಬಿಡ್ತಾ ಇರಲಿಲ್ಲ. ಫುಲ್ ರೆಕಾರ್ಡಿಂಗೇ ನಮ್ಮದು, ಸ್ಕೂಲ್ ಹತ್ರನೇ ಬಂದ್ಬಿಡೋದು. ಆ ಸಿನಿಮಾಗಳಿಗೆ ಕೋರಸ್ ಆಡಿದಿರಿ, ಕಂಠದಾನ ಕೊಟ್ಟಿದ್ದೀರಿ, ಖಂಡಿತ ಎಷ್ಟು ಮಾಡಿದಿರಿ. ಹೌದು, ಆದರೂ ಉಷಾ ಕೋಕಿಲ್ ಅವರು ಮುಖ್ಯ ಭೂಮಿಕೆಗೆ ಬರಲಿಲ್ಲ, ಯಾಕೆ? ಸ್ಟ್ರಗಲನ್ನು ತುಂಬ ಪಟ್ಟಿದ್ದೀನಿ, ಎಲ್ಲ ಥರ ಪ್ರಯತ್ನಗಳು ಪಟ್ಟಿದ್ದೀನಿ ಮೇಡಮ್. ನಾನು ಅಂದರೆ ಎಲ್ಲ ಥರ ಗೀತೆಗಳು ಹಾಡ್ತೀನಿ, ಎಲ್ಲರೀಶ್ವರಿನಲ್ಲಿ ನನ್ನನ್ನು ಮೇಯ್ನ್ ಆಗಿ ಗುರುತಿಸ್ತಾರೆ, ಎಲ್ಲ ಥರನೂ ಇದೆ. ಬಟ್ ಆ ಒಂದು ಜಾಗ ನನಗೆ ಸಿಗಲ್ಲ. ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು, ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು, ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ವಾವ್, ಸೂಪರ್ ಆಗಿದೆ ನಿಮ್ಮ ಧ್ವನಿ. ಈ ಕಡೆ ಮಕ್ಕಳ ಸಾಂಗಿಗೂ ಸೂಟ್ ಆಗುತ್ತೆ, ಈ ಕಡೆ ಐಟಮ್ ನಂಬರ್ಗೂ ಸೂಟ್ ಆಗುತ್ತೆ. ಮಾತಾಡೋದಕ್ಕೆ ಬಹಳಷ್ಟು ವಿಚಾರಗಳಿದೆ, ಆದರೂ ಕೂಡ ಸಮಯದ ಅಭಾವ ಇರೋದ್ರಿಂದ, ಯಾಕೆಂದರೆ ಯಾರ ಬದುಕನ್ನು ಕೂಡ ಅರ್ಧ ತಾಸಿನಲ್ಲಿ ತೆರೆದಿಡೋದಕ್ಕಾಗಲ್ಲ. ಯಾಕೆಂದರೆ ಬದುಕಿನಲ್ಲಿ ನಡೆದಿರುವಂಥ ಘಟನೆಗಳು ಅಷ್ಟು ಇರುತ್ತೆ ಮನಸ್ಸಿನ ಆಳದಲ್ಲಿ. ಯಾವ್ದು ಹೇಳೋದು, ಯಾವ್ದು ಮಾತಾಡೋದು, ಯಾವ ಏನಾದರೂ ಹೇಳುವಾಗ ನೆನಪುಗಳು ಒಮ್ಮೆಲೆಗೆ ಅಪ್ಪಳಿಸ್ಬಿಡುತ್ತೆ. ಒಟ್ಟಾರೆಯಾಗಿ ಇಷ್ಟು ವರ್ಷದ ನಿಮ್ಮ ಬದುಕನ್ನು ನೆನೆಸ್ಕೊಂಡಾಗ ಏನನ್ಸುತ್ತೆ? ಮೇಡಮ್, ನಾನು ಬದುಕಿನಲ್ಲಿ ತುಂಬ ಕಷ್ಟಪಟ್ಟೆ, ಬಟ್ ಒಂದು ಆ್ಯಸ್ ಎ ಸಿಂಗಲ್ ಪೇರೆಂಟು ಯಾರೂ ಮಾಡದೇ ಇರೋ ಸಾಧನೆ ನಾನು ಮಾಡಿದೆ ಮೇಡಮ್. ನಾನು ನಮ್ಮ ತಾಯಿ ಹೆಸರಲ್ಲಿ ಒಂದು ಮನೆ ತಗೊಂಡೆ, ಅದು ನನಗೆ ಇವತ್ತಿಗೂ ನನಗೆ ನಂಬಕ್ಕಾಗಲ್ಲ. ನಾನು ಸ್ಟ್ರಗಲ್ ಮಾಡಿ ಓಕೆ ಮ್ಯೂಸಿಕಲ್ಲೇ ಒಂದು ಧೈರ್ಯ ತಗೊಂಡು ಬ್ಯಾಂಕಲ್ಲೆಲ್ಲ ಸ್ವಲ್ಪ ಒಳ್ಳೆ ಹೆಸರು ತಗೊಂಡು ಒಂದು ಮನೆ ತಗೊಂಡೆ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ನಿಮ್ಮ ಸಾಧನೆ ಮತ್ತಷ್ಟು ಜನಕ್ಕೆ ಸ್ಫೂರ್ತಿ ಆಗಬೇಕು ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಬದುಕಿನಲ್ಲಿ ಇನ್ನೂ ಒಳ್ಳೆಯ ಹಂತಕ್ಕೆ ಹೋಗಿ, ಇನ್ನೂ ಒಳ್ಳೊಳ್ಳೆ ಗೀತೆಗಳು ನಿಮ್ಮಿಂದ ಬರಲಿ, ಒಳ್ಳೊಳ್ಳೆ ಕೆಲಸಗಳು ನಿಮ್ಮಿಂದ ನಿಮ್ಮ ಕುಟುಂಬದಿಂದ ಆಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಆ್ಯಂಡ್ ಇಷ್ಟೊತ್ತು ನಮ್ಮ ಜೊತೆಗಿದ್ದು ಬದುಕಿನ ಒಂದಷ್ಟು ಮುಖ್ಯ ಘಟ್ಟಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಾರದ ನಮ್ಮ ಯಜಮಾನಿಯ ಬದುಕು ಪೂರ್ತಿಯಾಗಿ ನಾವು ಯಾರ ಬದುಕನ್ನು ಕೂಡ ತೆರೆದಿಡೋದಕ್ಕಾಗಲ್ಲ, ತೆರೆದಿಡ್ಲೂಬಾರ್ದು. ಬದುಕಲ್ಲಿ ಏಳು ಬೀಳು ಎಲ್ಲ ಇದ್ದೇ ಇರುತ್ತೆ. ಕಲಾವಿದರಿಗೆ ನಾನೊಬ್ಳು ಕಲಾವಿದರಾಗಿ ಹೇಳುವಂಥದ್ದು ಕೇಳುವಂಥದ್ದು ಇಷ್ಟೇ, ನಮ್ಮವರನ್ನು ನಾವು ಬೆಳೆಸೋಣ, ನಮ್ಮವರನ್ನು ನಾವೇ ತುಳಿತಾ ಹೋಗ್ಬಿಟ್ರೆ ಕಡೆಗೆ ನಮ್ಮನ್ನು ಯಾರಾದರೂ ತುಳಿಯೋದಕ್ಕೆ ನಮ್ಮ ಬೆನ್ನ ಹಿಂದೆ ಒಬ್ಬರು ಕಾಯ್ತಾ ಇರ್ತಾರೆ. ಸೊ ಕರ್ನಾಟಕದಲ್ಲಿ ಅಪ್ಪಟ ಕನ್ನಡ ಪ್ರತಿಭೆಗಳು ಬಹಳಷ್ಟು ಮಂದಿ ಇದ್ದಾರೆ. ನಮ್ಮ ಕನ್ನಡದ ಪ್ರತಿಭೆಗಳಿಗೆ ಮೊದಲ ಆದ್ಯತೆಯನ್ನು ಕೊಡೋಣ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದೆ ತಿದ್ದೋಣ, ತಿದ್ದಿ ತಿಳಿಸಿ ಹೇಳಿ ನಮ್ಮ ಪ್ರತಿಭೆಗಳನ್ನು ನಾವು ಬೆಳೆಸಿ ನಮ್ಮ ಕರ್ನಾಟಕದ ಕೀರ್ತಿಯನ್ನು ಬಾನೆತ್ತರಕ್ಕೆ ಹಾರಿಸೋಣ. ಬರುವ ವಾರ ಮತ್ತೊಬ್ಬ ಯಜಮಾನಿಯೊಟ್ಟಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.